Warnen Sie. ಪಕ್ಕದ ಮನೆಯಲ್ಲೇ ಇದ್ಕೊಂಡು ವರ್ಷದಿಂದ ನನ್ನ ಮುಖ ತೋರಿಸ್ತೇ ಟಕಾಯಿಸ್ತಿದೀಯಲ್ಲ, ಯಾಕೆ ಹೇಳ್ತೀನಪ್ಪ ಹೇಳ್ತೀನಿ. ಏನ್ ಹೇಳಿಗ? ಈಗಲೇ ಹೇಳು ಹೇಳು. ಅದೇನು ಹೇಳ್ತಿ ಹೇಳು. ನಾನು ಊರಲ್ಲಿರ್ಲಿಲ್ಲಪ್ಪ, ನಮ್ಮ ಅಣ್ಣನ ಮನೆಯಲ್ಲಿದ್ದೆ. ನಿನ್ನಂತ ವಿಚಿತ್ರವಾಗಿ ಹತ್ರ ಇರೋದಕ್ಕಿಂತ ದೂರ ಇರೋದೇ ಮೇಲು. ಯಾತ್ನಾನೆ ಆಗಂತ್ಯ? ಮತ್ತಿನ್ನೇನು, ನನ್ನ ಮಗನ ಮನಸ್ಸಲ್ಲಿ ಇಲ್ಲದ ಭಾವನೆಗಳೆಲ್ಲ ಹುಟ್ಟಿಸಿ ಮಾತಿನಲ್ಲೇ ಕುತ್ತಿಗೆ ಕುಯ್ದಲ್ಲೋ ಪಾಪಿ. ನೀನ್ ನನ್ನ ಸ್ನೇಹಿತ. ನಾನು ತಪ್ಪು ಮಾಡಿಬಿಟ್ಟೆ ನಾಣಿ, ಒಪ್ಕೋತೀನಿ. ಅದ ಕಾರಣ ಇದೆ. ಏನೋ ಕಾರಣ ಇರೋದು? ಪಕ್ಕದ ಮನೆಯಲ್ಲೇ ಇದ್ಕೊಂಡು ಈ ಮದುವೆ ಸಾಧ್ಯವಿಲ್ಲ ಅಂತ ರಿಜಿಸ್ಟರ್ ಪತ್ರ ಹಾಕಿದಲ್ಲ, ಇದಕ್ಕೆ ಕಾರಣ ಹೇಳ್ತೀಯ? ಸಂಕೋಚ ಸ್ವಾಭಿಮಾನ ಇವೆಲ್ಲ ಬಿಟ್ಟು ನನ್ನ ಮಗನೇ ನಿನ್ ಮನೆಗೆ ಬಂದು ಕೇಳಿದಾಗ ಅವನ್ನ ಅವಮಾನ ಮಾಡಿ ಕಳಿಸಲ್ಲ, ಅದಕ್ಕೆ ಕಾರಣ ಹೇಳ್ತೀಯ? ನನ್ನ ಭಾವಮೈತ್ರಿಯಿಂದ ನಡೆಯ ಅಮೆರಿಕೋದಿಂದ ಬರ್ತಾ ಇದ್ದಾನೆ ಬಹಳ ಕೊಚ್ಕೊಂಡು ನಿನ್ನ ಮಗಳು ನೀನು ಕನ್ಯಾಗಿ ಇಟ್ಕೊಂಡಿದ್ದಲ್ಲ, ಅದಕ್ಕೆ ಕಾರಣ ಹೇಳ್ತೀಯ? ಯಾವ್ದಕ್ಕೆ ಕಾರಣ ಹೇಳ್ತಿ? ನೀನು ಕೇಳಿದ್ದಕ್ಕೆಲ್ಲ ಇರೋದು ಒಂದೇ ಕಾರಣ, ನಿನಗ್ ಕೈ ಮುಗಿತೀನಿ. ಕೆಣಕಿ ಕೆಣಕಿ ಅದನ್ನ ಹೇಳೋಗ್ ಮಾಡಬೇಡ. ನಿಜ ತಿಳಿದ್ರೆ ನೀನ್ ತಡ್ಕೊಳಕ್ ಆಗ ನಾಣಿ, ತಡ್ಕೊಳಕ್ ಆಗದೆ ಇರೋಂತ ಕಾರಣ ಏನು? ನನ್ನ ಮಗನೇನು ಹುಚ್ಚನ ಬೆಪ್ಪನ ಅಥವಾ ವಾಸಿ ಆಗದೆ ಇರೋಂತ ರೋಗ ಇರೋಣ? ನಿನ್ನ ಮಗನಲ್ಲಿ ಯಾವ ದೋಷನು ಇಲ್ವೋ? ದೋಷ ಇರೋದೆಲ್ಲ ಅವನ್ ಜಾತಕದಲ್ಲಿ. ನನ್ನ ಮಗನ ಜಾತಕದಲ್ಲಿ ದೋಷನ? ಯಾವ ಮುಟ್ಟಾಳ ಹೇಳ್ದ? ನಿನ್ ಮಗನ್ ಪ್ರೀತಿಸಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತಿದ್ದಾಯ್ತು. ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡಿದ್ದು ಆಯ್ತು. ಈಗ ಆಕೆ ಗರ್ಭಿಣಿ, ಇನ್ ಎರಡು ತಿಂಗಳಲ್ಲಿ ನನ್ನ ಮನೇಲಿ ತೊಟ್ಲು ಕಟ್ಟುತ್ತೆ, ನನ್ನ ಮನೆ ನಂದು ಕೊಕ್ಕುಳವಾಗತ್ತೆ, ನನ್ನ ಮಗ ಒಂದು ಬಹು ತಂದೇನೋ ಆಗ್ತಾನೆ. ಇನ್ನೇನು ಇನ್ನೇನೆಯ ದೋಷ ಹೇಳಯ್ಯ? ನಾನಿ, ನಿನ್ನ ಮಗನ ಜಾತಕದಲ್ಲಿ ಎರಡು ಸಲ ಕಂಕಣ ಪ್ರಾಪ್ತಿ ಇದೆ. ನಿನ್ನ ಮೊದಲನೇ ಮಗ ವೆಂಕಟೇಶನ್ಗಾದಾಗೆ ಮೂರ್ತಿಗೂ ಮೊದಲನೇ ಹೆಂಡತಿ ಸತ್ತು ಎರಡನೇ ಮದುವೆ ಆಗೋ ಯೋಗ ಇದೆ ಕಣಯ್ಯ. ಮಾಡಿರೋ ತಪ್ಪನ್ನ ಮುಚ್ಕೊಳಕ್ಕೆ ಈ ರೀತಿ ನಾಟಕ ಆಡ್ತಿದ್ಯ? ಯಾವನೇ ಹೇಳಿದ್ದು ಮುಂಚೆಯ ಬಾಯಿ. ನನ್ನ ಮಾತು ನಂಬು ನಾಣಿ. ಅದಕ್ಕೆ ಕೈಯಾರ ಮಗಳನ್ನ ಬಲಿ ಕೊಡೋಕೆ ಇಷ್ಟ ಇಲ್ಲದೆ ಆ ಕಾಗದ ಬರದೆ ನಿನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ಲಿ ಅಂತ ಹೀಗ್ ಮಾಡಿದೆ. ನಾಣಿ, ಸತ್ಯವಾಗಿಯೂ ಹೇಳ್ತೀನಿ, ನಾನೀ ನಿರ್ಧಾರಕ್ಕೆ ಬಂದಾಗಲಿಂದ ರಾಧಾ ಕಣ್ಣೀರು ನಿಂತಿಲ್ಲಯ್ಯ. ಒಂದು ಮಾತ್ರ ನಿಜ, ಜಾತಕ ಸುಳ್ಳಲ್ಲ. ಆ ಮಂಜುನಾಣಿ ಹೇಳ್ತಾ ಇದ್ದೀನಿ, ರಾಧಾ ಯಾವತ್ತಿದ್ರೂ ನೀನು ಸೊಸೆನೆ. ಈ ಮಾತು ಸತ್ಯ. ಏನದ್ರಿ ಏನದ್ರಿ ಸುಬ್ಬಣ್ಣವ್ರೆ, ನೀವು ನಿಮ್ಮ ಮಗಳು ಯಾವತ್ತಿದ್ರು ನಮ್ಮ ಅಪ್ಪನ ಸೊಸೆನ? ಮದುವೆನು ದೇವಾದೇವಿ ಅಂತ ತಿಳ್ಕೊಂಡ್ರೆ ನೀವು ಇನ್ನೊಬ್ರು ಸಮಾಧಿ ಮೇಲೆ ಸೌಧ ಕಟ್ಟಬೇಕು ಅಂತ ನೋಡ್ತಾ ಇದ್ದೀರೇನು ಅಲ್ರಿ? ಯಾವ್ದಾದ್ರು ದೇವಸ್ಥಾನದಲ್ಲಿ ಪಂಚಾಂಗ ಶ್ರವಣ ಮಾಡ್ಕೊಂಡಿರೋದು ಬಿಟ್ಟು ಅದ್ ಹೇಗ್ರಿ ಮಿಲಿಟ್ರಿಗೆ ಸೇರ್ಕೊಂಡ್ರಿ ನೀವು? ಸುಬ್ಬಣ್ಣವ್ರೇ, ನೀವು ತಿಳ್ಕೊಂಡಿರಬಹುದು ಬಹಳ ಜಾಣತನದ ಕೆಲಸ ಮಾಡಿದೆ ಅಂತ. ಅಲ್ಲ, ನಿಮ್ ಮಗಳ ತಲೆ ಮೇಲೆ ಚಪ್ಪಡಿ ಎಳೆದಿದ್ದೀರಿ. ಚಿಚಿ, ನಿಮ್ಮಂಥವ್ರು ಮುಖ ನೋಡೋದು ಅಸಹ್ಯ. ಕಮಲ, ನನ್ ಮೇಲೆ ಕೋಪನ? ಜಾತಕದ ವಿಷಯ ಇವನು ನನ್ನ ಹತ್ರ ಹೇಳಿಲ್ವಲ್ಲ, ಇವನ್ ಎಂಥ ಸಣ್ಣ ಮನುಷ್ಯ ಇರಬಹುದು ಅಂತ ನನ್ನ ಬಗ್ಗೆ ನಿನಗೊಂಥರ ಜಿಗುಪ್ಸೆ ಅನ್ಸುತ್ತಲ್ಲ. ಸತ್ಯವಾಗಿ ಹೇಳ್ತಿದ್ದೀನಿ, ಈ ವಿಷಯ ಯಾವುದು ನನಗೆ ಗೊತ್ತಿಲ್ಲ. ನನ್ನ ಆರಾಧನೆ ಪರಿಚಯ ಜೀವನದಲ್ಲಿ ನಾನು ಕಂಡ ಒಂದು ಕನಸು ಅಂತ ಅದನ್ನ ನಾನು ನಿನ್ನ ಹತ್ರ ಹೇಳಲಿಲ್ಲ. ಕಮಲ, ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನಾನು ನಿನಗೆ ದ್ರೋಹ ಮಾಡಿಲ್ಲ. ನೀವು ನನಗೆ ದ್ರೋಹ ಮಾಡಿದ್ದೀರಿ ಅಂತ ನಾನು ಯಾವ ಬಾಯಲ್ಲಿ ಹೇಳಿ? ಇಷ್ಟು ಜನ್ಮದ ಪುಣ್ಯನೋ ಏನೋ, ನೀವು ನನ್ನ ಕೈ ಹಿಡಿದ್ರಿ, ನಿರಾಸೆ ಸುಳಿಯಿಂದ ಕಾಪಾಡಿದ್ರಿ, ಬದುಕಿಗೆ ಒಂದು ಅರ್ಥ ಕೊಟ್ರಿ. ನನ್ನ ಬದುಕಿನಲ್ಲೂ ಕೂಡ ನೀನು ಬಂದ ಮೇಲೆ ಒಂದು ಅರ್ಥ ಬಂದಿತ್ತು. ಹೆಣ್ಣು ಬಾಳಿನ ಕಣ್ಣು ಅಂತಾರೆ, ಆ ಕಣ್ಣಲ್ಲಿ ನೀರು ಬಂದು ತಡ್ಕೊಳಕ್ ಆಗೋಲ್ಲ. ಕಮಲ, ಯಾಕೆ ಯಾಕೆ ದುಃಖ? ನಾನ್ ನಿಮ್ಮನ್ ಬಿಟ್ಟು ಹೋಗಲ್ಲ, ನಾನ್ ನಿಮ್ಮನ್ ಬಿಟ್ಟು ಹೋಗಲ್ಲ, ನಾನ್ ನಿಮ್ಮನ್ ಬಿಟ್ಟು ಹೋಗಲ್ಲ. ನೀನ್ ನನ್ನನ್ ಬಿಟ್ಟು ಹೋಗ್ಬೇಕು?
ನೀನು ಹೋಗುವಂತ ಹೇಳಿದವ್ರು ಯಾರು? ಜಾತಕ. ಒಂದ್ ವೇಳೆ ಅವ್ರು ಹೇಳಿದ್ದೆ ನಿಜ ಆದ್ರೆ ನನ್ ಗತಿ ಏನು? ನಿಮ್ಮನ್ ಬಿಟ್ಟು ಹೋಗೋ ಶಿಕ್ಷೆ ನನ್ನ ಯಾವ ತಡ್ಕೊಳ್ಳಿ, ನನ್ನನ್ನು ಉಳಿಸ್ಕೊಳ್ಳಿ, ನನ್ನನ್ನು ಉಳಿಸ್ಕೊಳ್ಳಿ. ಖಂಡಿತ ನೀನ್ ಉಳ್ಕೊತೀಯ, ಖಂಡಿತ ನೀನ್ ಉಳ್ಕೊತೀಯ, ಆ ನಂಬಿಕೆ ನನಗಿದೆ. ನನ್ನ ಪ್ರಾಣನಾದ್ರೂ ಒತ್ತೆ ಇಟ್ಟು ನಿನ್ನ ಉಳಿಸ್ಕೊತೀನಿ. ಹಾಗೊಂದ್ ವೇಳೆ ನೀನು ಉಳಿಯೋದೇ ಇಲ್ಲ ಅನ್ನೋಂತಹ ಸಂಭವ ಬಂದ್ರೆ ಸತ್ಯವಾಗಿ ನಾನು ಉಳಿಯೋದಿಲ್ಲ. ಹೌದು, ನಿನ್ ಜೊತೆ ನಾನು ಬಂದ್ಬಿಡ್ತೀನಿ ಕಮಲ. ಒಟ್ಟಿನಲ್ಲಿ ದೇವರ ಮೇಲೆ ನಂಬಿಕೆ ಭಕ್ತಿ ಬಹಳ ಮುಖ್ಯ. ಪುರಂದ್ರದಾಸರು ಹೇಳಿರೋ ಹಾಗೆ ಸಕಲ ಗ್ರಹ ಬಲ ನೀನೇ ಸರಸಿ ಜಾಕ್ಷಾಂತ. ನಿನ್ನ ನನ್ನ ಎಲ್ಲಾ ಗ್ರಹಗಳನ್ನು ಆಡಿಸ್ತಾ ಇರತಕ್ಕಂತ ಒಂದು ಶಕ್ತಿ ಇದೆ. ಆ ಶಕ್ತಿ ಪ್ರೇರೇಪಣೆ ಇಲ್ಲದೆ ಈ ಬ್ರಹ್ಮಾಂಡದಲ್ಲಿ ಒಂದು ತೃಣ ಕೂಡ ಅಲುಗಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಧೈರ್ಯವಾಗಿ ಧೈರ್ಯವಾಗಿ. ಯಾಕೆ ಯಾಕೆ ಗಾಬರಿ ಬಿಡ್ತೀಯ? ಏನಾಗೋದಿಲ್ಲ, ಧೈರ್ಯವಾಗಿರು, ನಾನಿದ್ದೀನಿ. ಈ ಹುಚ್ಚಿ ಕರ್ಕೊಂಡು ನಿಧಾನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಏನೂ ಆಗಲ್ಲ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಓಹ್ ಗಾಡ್ ಸಿಸ್ಟರ್, ಅರೇಂಜ್ ಪ್ರೊಸೀಜರ್ ಲಿಸ್ಟ್ ಡಾಕ್ಟರ್. ಆದ್ರೆ ನಿಮ್ ಮಿಸ್ಸಸ್ನ ಉಳ್ಸಕ್ಕಾಗ್ಲಿಲ್ಲ, ಐ'ಮ್ ಸಾರಿ. ಮೂರ್ತಿಗೆ ಮೊದಲನೇ ಹೆಂಡತಿ ಸತ್ತು ಎರಡನೇ ಮದುವೆ ಆಗೋ ಯೋಗ ಇದೆ ಕಣಯ್ಯ. ಜಾತಕ ಸುಳ್ಳಲ್ಲ, ಮಂಜುನಾಥ್ ನಾನು ಹೇಳ್ತಾ ಇದ್ದೀನಿ. ರಾಧ ಯಾವತ್ತಿದ್ರು ನೀನ್ ಸೊಸೇನಿ. ಯಾಕೆ ಆದೇಶ?
ಅಲ್ಲ ಹೇಳದೆ ಕೇಳದೆ ಬಂದ್ಬಿಟ್ಟಿದ್ಯಲ್ಲ ನೀನು, ನನಗೊಂದು ಮಾತು ತಿಳಿಸಿದ್ರೆ ನಾನೇ ಕರ್ಕೊಂಡ್ ಬರ್ತಾ ಇದ್ದೆ ನಿನ್ನ. ನಾನ್ ಸಾಯ್ಬಾರ್ದು, ನಾನ್ ಬದುಕ್ಬೇಕು, ನಾನ್ ನಿಮ್ಮನ್ನ ಬಿಟ್ಟು ಹೋಗ್ಬಾರ್ದು, ನಾನ್ ನಿಮ್ಮನ್ನ ಬಿಟ್ಟು ಹೋಗ್ಬಾರ್ದು. ಅದಕ್ಕೆ ಆ ದೇವ್ರ ಹತ್ರ ಬೇಡ್ಕೊಳಕ್ ಬಂದೆ. ಬೇಡ್ಕೋಬೇಡ, ಖಂಡಿತ ಬೇಡ್ಕೋಬೇಕಂತೆ. ನಾನು ಆ ದೇವ್ರನ್ನ ಬೇಡ್ಕೋತೀನಿ. ದೇವರು ನಮ್ಮದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ, ಅದೇ ಭರವಸೆಯಿಂದ ಹೇಳ್ತಾ ಇದ್ದೀನಿ. ನೀನ್ ಸಾಯೋದಿಲ್ಲ, ನೀನ್ ಸಾಯೋದಕ್ಕೆ ನಾನು ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ನಾನು ನಿಮ್ ಹತ್ರನೇ ಇರ್ಬೇಕು, ಸದಾ ನಿಮ್ ಮುಖ ನೋಡ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ನನಗೂ ಅದೇ ಆಸೆ. ಧೈರ್ಯ ಕಳ್ಕೋಬೇಡ, ಧೈರ್ಯ ಕಳ್ಕೋಬೇಡ. ಯಾಕೆ ಏನಾಗುತ್ತೆ ಏನಾಗುತ್ತೆ? ಹೆದರ್ಕೋಬೇಡ, ಹೆದರ್ಕೋಬೇಡ, ಏನಾಗುತ್ತಿಲ್ಲ. ಸ್ವಲ್ಪ ಹೆಂಡತಿಗೆ ಹೆರಿಗೆನು ಕಾಣಿಸ್ಕೊಂಡಿದೆ. ನಡಿ ನಡಿ ನಾನೇನಾದ್ರೂ ಸ್ವಲ್ಪ ಸಹಾಯ ಮಾಡ್ಲಾ? ನಾನ್ ಡಾಕ್ಟರ್. ಏನು ಬೇಡಪ್ಪ, ಎಲ್ಲ ನಾನು ನೋಡ್ಕೊತೀನಿ, ನೀನ್ ಆಸರೆ ಹೋಗಿ. ಸರಿ ಸರಿ. ಎಲ್ಲ ಒಳ್ಳೇದಾಗ್ತದೆ, ಎಲ್ಲ ಒಳ್ಳೇದಾಯ್ತದೆ. ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ? ಎಲ್ಲಿ ಹೊರಟೋಗಿದ್ಯೋ? ನೀನ್ ಆಸ್ಪತ್ರೆಗೂ ಹೋಗಿಲ್ವಂತೆ. ಇಂಥ ಕಡೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಾವು ಬರ್ತಿರ್ಲಿಲ್ವೇನಪ್ಪ? ನಾನು ಹೇಳ್ಸ್ಬಾರ್ದಾಗಿತ್ತೇನಪ್ಪ, ನಾನು ಬರ್ತಿದ್ದಲ್ಲ. ಹೇಳ್ತೀನಮ್ಮ, ಎಲ್ಲ ನಿಧಾನವಾಗಿ ಹೇಳ್ತೀನಿ. Thank you.
ಪ್ರಾರ್ಥನೆ. ಪ್ರಾರ್ಥನೆ.